ಈ ಡಯಾಬಿಟಿಸ್ ವಿಷಯದಲ್ಲಿ ಅಂದರೆ ಸಕ್ಕರೆ ಕಾಯಿಲೆ ವಿಷಯದಲ್ಲಿ ತುಂಬಾ ಮುಖ್ಯವಾದಂಥ ಒಂದು ಮಾಹಿತಿ, ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾದಂಥ ಒಂದು ಮಾಹಿತಿ ಇದೆ. ಅದು ಏನಂತ ಹೇಳ್ತೀನಿ. ಏನಂದರೆ ಈಗ ಡಯಾಬಿಟಿಸ್ ಹೇಗೆ ಬರುತ್ತೆ ನಮಗೇನಾದ್ರು ಒಂದು ವಿಷಯ ಆದರೆ, ಇನ್ನು ಟೈಪ್ 1 ಡಯಾಬಿಟಿಸು, ಇದು ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತಾರೆ. ನಿಮಗೆ ಮಾತ್ರೆ ತೊಗೊಳಿಂತಾರೆ, ಕೆಲವರಿಗೆ ನೀವು ಇಂಜೆಕ್ಷನ್ನೇ ತೊಗೊಳ್ಳೇಬೇಕು, ಶುಗರ್ ತುಂಬ ಹೈ ಇದೆ, ನಿಮಗೆ ಮಾತ್ರೆಲಿ ಕಂಟ್ರೋಲ್ ಆಗಲ್ಲ, ನಿಮಗೆ ಯಾವಾಗಲೂ ನೀವು ಲೈಫ್ ಲಾಂಗ್ ನೀವು ಇನ್ಸುಲಿನನ್ನೇ ತೊಗೋಬೇಕು ಅಂತ ಹೇಳ್ತಾರೆ. ಏನಿದು ಟೈಪ್ 1 ಮತ್ತು ಟೈಪ್ 2 ಡಯಾಬಿಟಿಸ್ ಅನ್ನೋದು, ಮತ್ತು ಇದನ್ನು ನಾವು ತಡೆಗಟ್ಟಕ್ಕೆ ಆಗಲ್ವಾ ಅನ್ನೋ ಒಂದು ಪ್ರಶ್ನೆ, ತುಂಬ ಮುಖ್ಯವಾದಂಥ ಒಂದು ಪ್ರಶ್ನೆ ಇದು. ಸೊ ನೋಡಿ, ಈಗ ಡಯಾಬಿಟಿಸ್ ಅಂತ ಹೇಳೋದಾದರೆ ಇದೇನು ನಿನ್ನೆ ಮೊನ್ನೆ ಶುರುವಾದಂಥ ಕಾಯಿಲೆ ಅಲ್ಲ, ಅಥವಾ 50 ವರ್ಷ 100 ವರ್ಷದ ಹಿಂದೆ ಶುರುವಾದಂಥ ಕಾಯಿಲೆ ಅಲ್ಲ, ಇದು ತುಂಬಾ ವರ್ಷ, ಅಂದರೆ 1000 ವರ್ಷದ ಮುಂಚೆಯಿಂದ ಶುರುವಾಗಿರ್ತಕ್ಕಂಥ ಕಾಯಿಲೆ. ಆವಾಗಲೇ ಇದನ್ನು ನೋಡಿದರು, 3000 ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ. ಬಟ್ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಈ 6ನೇ ಶತಮಾನದಲ್ಲಿ ಈ ಕಾಯಿಲೆನ ಮಧುಮೇಹ ಅಂತ ಹೇಳಿದರು. ಸೊ ಮಧು ಅಂತಂದರೆ ಜೇನು, ಮೇಹ ಅಂತಂದರೆ ಮೂತ್ರ. ಮೂತ್ರ ಸಿಹಿಯಾಗಿರುತ್ತೆ ಅನ್ನೋ ಒಂದು ಹೇಳಿಕೆನಲ್ಲಿ ಮಧುಮೇಹ ಅಂತ ಹೆಸರನ್ನು ಇಟ್ಟರು. ನೋಡಿ, ಈಗ ಅಲ್ಲಿ ಯಾವ ರೀತಿ ಆ ಪೇಷಂಟ್ಸ್ ಎಲ್ಲ ಯಾವ ರೀತಿ ಬರ್ತಾಯಿದ್ರು, ಸಿಂಪ್ಟಮ್ಸ್ ಮೇಲೆ ಡಯಾಗ್ನೋಸ್ ಮಾಡ್ತಾಯಿದ್ರು, ಯಾವ ಲಕ್ಷಣಗಳಿದೆ ಅದ್ರ ಮೇಲೆ ಡಯಾಗ್ನೋಸ್ ಮಾಡ್ತಾಯಿದ್ರು. ನೋಡಿ, ಅವಾಗೇನು ಯಾವುದೇ ರೀತಿ ಒಂದು ಟೆಸ್ಟ್ಗಳು ಇರ್ತಾ ಇರಲಿಲ್ಲ. ಯಾವ ರೀತಿ ಲಕ್ಷಣಗಳು ಬಂದಂಥ ಪೇಷಂಟ್ಸಿಗೆ ಇವರು ಮಧುಮೇಹ ಅಂತ ಹೇಳ್ತಾಯಿದ್ರು ಅಂತಂದರೆ, ತುಂಬಾ ಮೂತ್ರ ಹೋಗ್ತಾ ಇದೆ ನನಗೆ, ನಾನು ತುಂಬ ವೀಕ್ ಆಗ್ತಾಯಿದ್ದೀನಿ, ತೆಳ್ಳಗಾಗ್ತಾ ಇದ್ದೀನಿ ಅನ್ನೋ ಅಂಥ ಪೇಷಂಟ್ಸ್ಗಳನ್ನ ಕರೆದುಬಿಟ್ಟು ಅಂಥ ಪೇಷಂಟ್ಸನ್ನು ಮೂತ್ರವನ್ನು ತೊಗೊಂಡು ಈ ಇರುವೆ ಇರೋ ಜಾಗದಲ್ಲಿ ಆಗ್ತಾಯಿದ್ರು. ಅವಾಗ ಆ ಜಾಗ ಮೂತ್ರಕ್ಕೆ ಬಂದುಬಿಟ್ಟು ಇರುವೆಗಳು ಮುತ್ತಿಗೆ ಆಗ್ತಾಯಿದ್ವು, ಅಲ್ಲಿ ಬಂದು ಸೇರ್ತಾಯಿದ್ವು. ಹಾಗಾಗಿ ಅದು ಸಿಹಿ ಇದೆ ಮೂತ್ರ ಅಂತ ಹೇಳಿ ನಿಮಗೆ ಡಯಾಬಿಟಿಸ್ ಅಂದರೆ ಮಧುಮೇಹ ಕಾಯಿಲೆ ಇದೆ ಅಂತ ಹೇಳಿ ಯಾವಾಗ 6ನೇ ಶತಮಾನದಲ್ಲಿ ಆವಾಗಲೇ ಡಯಾಗ್ನೋಸ್ ಮಾಡ್ತಾಯಿದ್ರು. ನೋಡಿ, ಈಗ ನಮ್ಮಲ್ಲಿ ಏನಾದರೂ ಸ್ವಲ್ಪ ಕಂಪ್ಲೇಂಟ್ಸ್ ಹೇಳ್ತಿದ್ದಂಗೆ ಶುಗರ್ ಚೆಕ್ ಮಾಡಿಸು, ಅದು ಆ ಸಂಬಂಧದ ಲಕ್ಷಣ ಇರಲಿ ಇಲ್ಲದೇ ಇರಲಿ ಶುಗರ್ ಚೆಕ್ ಮಾಡಿಸು, ಸ್ವಲ್ಪ ಶುಗರ್ ಜಾಸ್ತಿ ಇದೆ ಅಂದ ತಕ್ಷಣ ನೀನು HbA1c ಮಾಡಿಸು, 500-600 ರೂಪಾಯಿ ಆಗುತ್ತಲ್ಲ ಆ ಟೆಸ್ಟ್ ಮಾಡಿಸು, 1000 ರೂಪಾಯಿ ಖರ್ಚು ಮಾಡಿಬಿಟ್ಟು ನೀನು ಲಿವರ್ ಟೆಸ್ಟ್ ಮಾಡಿಸು, ಕಿಡ್ನಿ ಟೆಸ್ಟ್ ಮಾಡಿಸು, ಕಣ್ಣು ಟೆಸ್ಟ್ ಮಾಡಿಸು ಅಂತ ಹೇಳ್ಬಿಟ್ಟು ಮಿಸ್ ಡಯಾಗ್ನೋಸ್ ಮಾಡ್ತಿರ್ತಾರೆ, ಜನರನ್ನ ಕನ್ಫ್ಯೂಸ್ ಮಾಡ್ತಾ ಇರ್ತಾರೆ. ನೋಡಿ, ಆ ಕಾಲದಲ್ಲಿ ಯಾವುದೇ ಒಂದು ಟೆಸ್ಟಿಂಗ್ ಇಲ್ಲದೇ ಇದ್ದರೂ ಕೂಡ ಪರ್ಫೆಕ್ಟಾಗಿ ಒಂದು ಡಯಾಗ್ನೋಸ್ ಮಾಡ್ತಾಯಿದ್ರು, ಇಂಥ ಪೇಷೆಂಟಿಗೆ ಶುಗರ್ ಇದೆ ಅಂದರೆ ಮಧುಮೇಹ ಇದೆ ಅಂತ ಪರ್ಫೆಕ್ಟಾಗಿ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಡಯಾಗ್ನೋಸಿಸ್ ಜೊತೆಗೆ ಟ್ರೀಟ್ಮೆಂಟು ಕೂಡ. ನೋಡಿ, ಆ ಕಾಲದಲ್ಲಿ ಹೇಗಿತ್ತು ಅಂತಂದರೆ ಮೆಡಿಸಿನ್ ಇರಲಿಲ್ಲ, ಬಟ್ ಟ್ರೀಟ್ಮೆಂಟ್ ಪರ್ಫೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಏನು ಎಕ್ಸಸೈಸ್ ಹೇಳ್ತಾ ಇದ್ರು, ಎಕ್ಸಸೈಸ್ ಅತಿ ಹೆಚ್ಚಾಗಿ ನೀನು ಎಕ್ಸಸೈಸ್ ವರ್ಕ್ ಮಾಡು ಅಂದರೆ ಎಕ್ಸಸೈಸ್ ಜಾಸ್ತಿ ವರ್ಕ್ ಮಾಡು ಅಂತ ಹೇಳ್ತಾ ಇದ್ರು. ಸ್ಪೆಸಿಫಿಕ್ಕಾಗಿ ಕೆಲವು ಕಡೆ ಈ ಹಾರ್ಸ್ ರೈಡಿಂಗ್ ಮಾಡು ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಸ್ಬಿಟ್ಟು ಅವರ ಶುಗರ್ ಲೆವೆಲನ್ನು ಕಂಡರೆ ಯೂರಿನ್ ಶುಗರ್ ಲೆವೆಲ್ ಯಾಕೆ ಕಂಟ್ರೋಲ್ ಆಗುತ್ತೆ ಅಂತ ಗೊತ್ತಾಗ್ತಿತ್ತು, ಯೂರಿನ್ ಹೋಗೋದು ಕಡಿಮೆ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಹೌದು ಇವರು ಶುಗರ್ ಕಡಿಮೆ ಆಗ್ತಾ ಇದೆ ಅಂತ ಗೊತ್ತಾಗ್ತಿತ್ತು. ಅದ್ರ ಜೊತೆಗೆ ಏನು ಮಾಡ್ತಾಯಿದ್ರು, ಆಹಾರ ಪದ್ಧತಿಯಲ್ಲಿ ಗ್ರೈನ್ಸ್, ಹೋಲ್ ಗ್ರೈನ್ಸ್ ಅಂದರೆ ಈ ಬೇಳೆ ಮತ್ತು ಕಾಳುಗಳನ್ನು ಸಿಪ್ಪೆ ಸಮೇತ ಉಪಯೋಗಿಸ್ತಾ ಕೇಳ್ತಾ ಇದ್ರು. ನೋಡಿ, ಆಗಿನ ಕಾಲದಲ್ಲಿ ಎಷ್ಟೊಂದು ಜ್ಞಾನ ಇತ್ತು ಅನ್ನೋದಕ್ಕೆ, ಅಂದರೆ ಸಿಪ್ಪೆಯಲ್ಲಿ ಫೈಬರ್ ಅಂಶ ಇರುತ್ತೆ, ಈ ಫೈಬರ್ ಕಂಟೆಂಟಿಂದನೂ ಕೂಡ ಈ ಶುಗರ್ ಕಡಿಮೆ ಆಗುತ್ತೆ ಅನ್ನೋ ಒಂದು ಉದ್ದೇಶ ಆವಾಗಲೇ ಇತ್ತು. ಆವಾಗಲೇ ಈಗ ಹೇಳ್ತಾ ಇದ್ರು, ಗ್ರೈನ್ಸ್, ಹೋಲ್ ಗ್ರೈನ್ಸ್, ಸಿಪ್ಪೆ ತೆಗೆದಲೇ ನೀವು ಆಹಾರವನ್ನು ಉಪಯೋಗಿಸಿ ಅಂತ ಹೇಳೋ ಒಂದು ಕೆಲಸ ಮಾಡ್ತಾಯಿದ್ರು. ಬಟ್ ಈಗ ಅವೇನು ಹೇಳೋದಿಲ್ಲ, ಶುಗರ್ ಇದೆ ಮೆಡಿಸಿನ್ ತೊಗೊಳ್ಳಿ, ಮೆಡಿಸಿನ್ ತೊಗೊಳ್ಳಿ ತೊಗೊಳ್ಳಿ, ಇದು ಹೋಗೋದಿಲ್ಲ, ಸಂಪೂರ್ಣವಾಗಿ ನಿಮ್ಮ ಲೈಫ್ ಲಾಂಗ್ ಇರುತ್ತೆ, ನೀವು ಮೆಡಿಸಿನನ್ನು ಕಂಟಿನ್ಯೂ ಮಾಡ್ಕೊತಾ ಹೋಗಿ, ಮೊದಲು ಟ್ಯಾಬ್ಲೆಟ್ ತೊಗೊಳ್ಳಿ, ಆಮೇಲೆ ಬರ್ತಾ ಬರ್ತಾ ಆಮೇಲೆ ಇನ್ಸುಲಿನ ತೊಗೊಳ್ಳಿ, ಇದ್ರ ಜೊತೆಗೆ ನೀವು ಸಾಯಿರಿ ಅನ್ನೋ ಮಟ್ಟಕ್ಕೆ ಆಗೋಗಿದೆ ಈ ಪರಿಸ್ಥಿತಿ. ನೋಡಿ, ಈಗ ಡಯಾಬಿಟಿಸ್ ಅಂದರೆ ಏನು? ಫಸ್ಟು ಸುಮಾರು ಜನ ಗೊತ್ತಿಲ್ಲ, ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ ಅದೇ ಶುಗರ್, ಸರಿ ಅದು ಹೇಗೆ ಬರುತ್ತೆ ಅನ್ನೋದು ಒಂದು ಕಾನ್ಸೆಪ್ಟನ್ನು ಜನ ತಿಳ್ಕೋಬೇಕು. ನೋಡಿ, ನಾವು ಊಟ ಮಾಡ್ತೀವಿ, ಏನು ತಿಂದರೆ ಸರ್, ಅನ್ನ ತಿಂದೆ, ಮುದ್ದೆ ತಿಂದೆ, ಚಪಾತಿ ತಿಂದೆ, ಇಲ್ಲ ಸರ್ ನಾನು ಸಿರಿಧಾನ್ಯ ತಿಂದೆ ಅಂತಾರೆ. ಇದಿಷ್ಟು ನಿಮಗೆ ಗೊತ್ತು, ಏನು ತಿಂದ್ರಿ ಅನ್ನೋದು ಇದು ಹೇಳ್ತಿರಲ್ಲ ಇಲ್ಲಿಷ್ಟು, ಇದು ನಿಮಗೆ ಗೊತ್ತು. ಬಟ್ ನಿಮ್ಮ ದೇಹಕ್ಕೆ ಗೊತ್ತಿರೋದು ಏನಂದರೆ ಇದರಲ್ಲಿರ್ತಕ್ಕಂಥ ಕಾರ್ಬೋಹೈಡ್ರೇಟು. ನೀವು ಅನ್ನ ತಿನ್ನಿ ಅಥವಾ ಸಿರಿಧಾನ್ಯ ತಿನ್ನಿ, ಅದರಲ್ಲಿರುತ್ತೆ ಕಾರ್ಬೋಹೈಡ್ರೇಟು, ಆ ಕಾರ್ಬೋಹೈಡ್ರೇಟ್ ಅಷ್ಟೇ ಮ್ಯಾಟ್ರ್ ಆಗುತ್ತೆ ನಮ್ಮ ದೇಹಕ್ಕೆ. ಸರಿ, ನೀವು ಏನು ಊಟ ಮಾಡಿದ್ದೀರಿ, ಯಾವುದನ್ನೇ ತಿಂದಿದ್ದೀರಿ, ಅದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಇದ್ದೇ ಇರುತ್ತೆ. ಇರ್ತಕ್ಕಂಥ ಕಾರ್ಬೋಹೈಡ್ರೇಟು ಇದು ನಮ್ಮ ದೇಹ ಯುಟಿಲೈಸ್ ಮಾಡೋಕ್ಕಾಗಲ್ಲ, ಇದು ನಮ್ಮ ದೇಹ ರಕ್ತವನ್ನು ಸೇರಲ್ಲ ಕಾರ್ಬೋಹೈಡ್ರೇಟು. ಇದು ಸಿಂಪಲ್ ಕಾಂಪೌಂಡ್ ಆಗಿ ಕನ್ವರ್ಟ್ ಆಗಬೇಕು, ಅಂದರೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಬೇಕು. ಇದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಲಿಕ್ಕೆ ಬೇಕಾಗಿರೋದಂಥದ್ದು ಏನಂದರೆ ಎನ್ಝೈಮ್ಸ್, ಕೆಲವೊಂದು ಎನ್ಝೈಮ್ಸ್. ನಾವು ಇದು ಊಟ ಮಾಡ್ತಿದ್ದ ಹಾಗೆ ಸ್ಟಾರ್ಟ್ ಆಗುತ್ತೆ ಎನ್ಝೈಮ್ ಸೆಕ್ರೇಷನ್ನು, ಸಲೈವರಿ ಅಮೈಲೇಸ್, ಬೈನಲ್ಲಿ ಸೆಕ್ರೇಟ್ ಆಗ್ತಕ್ಕಂಥ ಸಲೈವರಿ ಅಮೈಲೇಸ್ ಮತ್ತು ಪ್ಯಾನ್ಕ್ರಿಯಾಟಿಕ್ ಅಮೈಲೇಸ್ ಅಂತ ಹೇಳ್ಬಿಟ್ಟು ಏನಿರ್ತೀವಲ್ಲ, ಈ ಎನ್ಝೈಮ್ಸ್ ಸೆಕ್ರೇಟ್ ಆಗಿಬಿಟ್ಟು ಈ ನಮ್ಮಲ್ಲಿ ನಾವು ತಿಂದಂಥ, ನಾವು ಅನ್ನ ತಿಂದಿರಲಿ, ಮುದ್ದೆ, ಸಿರಿಧಾನ್ಯನೇ ತಿಂದಿರಿ ನೀವು, ಅದರಲ್ಲಿರ್ತಕ್ಕಂಥ ಕಾರ್ಬೋಹೈಡ್ರೇಟನ್ನು ಬ್ರೇಕ್ ಮಾಡಿ ಗ್ಲೂಕೋಸ್ ಮಾಡುತ್ತೆ. ನೋಡಿ, ಇದೇ ಗ್ಲೂಕೋಸೇ ನಮ್ಮ ರಕ್ತ ಸೇರೋದು. ಈ ಗ್ಲೂಕೋಸ್ ಆಗಿದ್ದರೆ ಮಾತ್ರ, ಇದ್ದಿದ್ದರೆ ಮಾತ್ರ ನಮ್ಮ ರಕ್ತ ಸೇರಿದೆ, ಕಾರ್ಬೋಹೈಡ್ರೇಟ್ ನಮ್ಮ ದೇಹ ಸೇರೋದಿಲ್ಲ, ಇದು ಗ್ಲೂಕೋಸ್ ಮಾತ್ರ ನಮ್ಮ ರಕ್ತ ಸೇರುತ್ತೆ. ಸರಿ, ಈ ಗ್ಲೂಕೋಸು ಬ್ಲಡ್ಡಿಗೆ ಹೋಯಿತು, ಬ್ಲಡ್ಡಲ್ಲಿ ಹೋಗಿದ್ದು ಮುಂದೆ ಏನಾಗುತ್ತೆ,
ಸೊ ಮೊದಲನೇದಾಗಿ ಇದು ಎನರ್ಜಿಗೆ ಈ ಪರ್ಪಸ್ಗೆ ಯೂಸ್ ಆಗುತ್ತೆ. ಅಂದರೆ ಪ್ರತಿಯೊಂದು ಸೆಲ್ಸ್ ರಕ್ತದ ಮುಖಾಂತರ ಪ್ರತಿಯೊಂದು ನಮ್ಮ ದೇಹದ ಜೀವಕಣಗಳನ್ನು ಹತ್ರ ಹೋಗುತ್ತೆ. ಅಲ್ಲಿ ಹೋದಾಗ ಅಲ್ಲಿ ಆ ಸೆಲ್ಸ್ಗೆ ಎನರ್ಜಿ ಪರ್ಪಸ್ಗೆ ಕೆಲಸ ಸೆಲ್ಸ್ ಬದುಕಿರಬೇಕು, ಕೆಲಸ ಮಾಡಬೇಕು ಅಂತಂದರೆ ಮಸಲ್ಸ್ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಎನರ್ಜಿ ಬೇಕು. ಅದು ಸಿಗೋದು ಈ ಗ್ಲೂಕೋಸಿಂದ, ಬ್ಲಡ್ಡಲ್ಲಿರ್ತಕ್ಕಂಥ ಒಂದು ಗ್ಲೂಕೋಸಿಂದ. ಒಂದು ಎರಡನೇದಾಗಿ ಏನಾಗುತ್ತೆ, ಏನು ಅವಶ್ಯಕತೆಗಿಂತ ಹೆಚ್ಚಿಗೆ ಉತ್ಪತ್ತಿಯಾಗಿರ್ತಲ್ಲ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಟೋರ್ ಆಗುತ್ತೆ, ಲಿವರಲ್ಲಿ ಹೋಗ್ಬಿಟ್ಟು ಸ್ಟೋರ್ ಆಗುತ್ತೆ ಎರಡನೇದಾಗಿ ಈ ಗ್ಲೂಕೋಸ್. ಮೂರನೇದಾಗಿ ಏನಾಗುತ್ತೆ, ಅತಿ ಹೆಚ್ಚು ಇರತಕ್ಕಂಥ ಗ್ಲೂಕೋಸ್ ಅಂಶ ಬ್ಲಡ್ಡಲ್ಲಿ ಇರ್ತಕ್ಕಂಥ ಗ್ಲೂಕೋಸ್ ಅದು ನಮ್ಮ ದೇಹದಲ್ಲಿ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ನೋಡಿ, ನಮ್ಮ ದೇಹದಲ್ಲಿ ಫ್ಯಾಟ್ ಹೆಚ್ಚಿಗಿದೆ ಅಂದರೆ ಅದೇ ನಾವು ತಿನ್ನೋ ಫ್ಯಾಟ್ ಅಲ್ಲ ಕಾರಣ, ನಾವು ತಿನ್ನೋ ಅತಿ ಹೆಚ್ಚಾದ ಗ್ಲೂಕೋಸ್ ಅಂಶನೇ ನಮ್ಮಲ್ಲಿ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಸರಿ ಸರಿ, ಈಗ ಗ್ಲೂಕೋಸಿಂದ ಎನರ್ಜಿ ಬರುತ್ತೆ, ಗ್ಲೂಕೋಸ್ ಜಾಸ್ತಿ ಇದ್ದಿದ್ದು ಸ್ಟೋರ್ ಆಗುತ್ತೆ, ಮೂರನೇ ಗ್ಲೂಕೋಸು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಅಂದಮೇಲೆ ನಾವು ತೊಗೊಂಡು ಎಷ್ಟೇ ಎಕ್ಸಸ್ ಆಗಿ ನಾವು ಗ್ಲೂಕೋಸ್ ತೊಗೊಂಡಿದ್ರು ಅದು ಈ ರೀತಿ ಯೂಸ್ ಆಗ್ತಿದ್ದ ಮೇಲೆ ಶುಗರ್ ಲೆವೆಲ್ ಜಾಸ್ತಿ ಯಾಕೆ ಆಗಬೇಕು ಡಯಾಬಿಟಿಸ್ ಅನ್ನೋದು ನನಗೆ ಯಾಕೆ ಬರಬೇಕು ಅನ್ನೋ ಒಂದು ಪ್ರಶ್ನೆ. ಅದಕ್ಕೆ ಇಲ್ಲಿ ಉತ್ತರ ಇದೆ ನೋಡಿ. ಈಗ ಗ್ಲೂಕೋಸು ಬ್ಲಡ್ಡಲ್ಲಿದೆ, ಗ್ಲೂಕೋಸು ಈ ಗ್ಲೂಕೋಸು ನಮ್ಮ ಸೆಲ್ ಈ ಫಸ್ಟ್ ಏನು ಹೇಳಿದ್ವಲ್ಲ ಈ ಎನರ್ಜಿಯಾಗಿ ಸೆಲ್ಸ್ಗೆ ಎನರ್ಜಿಯಾಗಿ ಯೂಸ್ ಆಗಬೇಕು ಅಂತಂದರೆ ತುಂಬ 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 ಮುಖ್ಯವಾಗಿ ಒಂದು ವಸ್ತು ಇರಬೇಕು. ಅದೇನಂತಂದರೆ ಇನ್ಸುಲಿನ್. ಇನ್ಸುಲಿನ್ ಅಂತಕ್ಕಂಥ ಹಾರ್ಮೋನ್ ನಮ್ಮ ಬ್ಲಡ್ಡಲ್ಲಿರಬೇಕು. ನೋಡಿ, ಈ ಒಂದು ನಮ್ಮ ಸೆಲ್ ಇದು ಇನ್ಸುಲಿನ್. ಇವೆರಡರ ಮಧ್ಯೆ ಯಾವ ಮಟ್ಟಕ್ಕೆ ಕೋಆರ್ಡಿನೇಷನ್ ಇರ್ತದೆ ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಇವರಿಬ್ಬರು. ಈ ಒಂದು ಸೆಲ್ ಮತ್ತು ಇನ್ಸುಲಿನ್ ಅದು ಜಸ್ಟ್ ಇಮ್ಯಾಜಿನ್ ಮಾಡಿ, ತುಂಬ ಕ್ಲೋಸ್ ಫ್ರೆಂಡ್ಸು. ಯಾವ ಮಟ್ಟಕ್ಕೆ ಕ್ಲೋಸ್ ಫ್ರೆಂಡ್ಸ್ ಇವರಿಬ್ಬರು ಅಂತಂದರೆ ಇನ್ಸುಲಿನ್ ಹೇಳೋದನ್ನ ಈ ಸೆಲ್ ಮಾಡುತ್ತೆ, ಸೆಲ್ ಹೇಳೋದನ್ನ ಈ ಇನ್ಸುಲಿನ್ ಮಾಡುತ್ತೆ. ಆ ಮಟ್ಟಕ್ಕೆ ಕೋಆರ್ಡಿನೇಷನ್, ಒಂದನ್ನು ಬಿಟ್ಟು ಇನ್ನೊಂದು ಕೆಲಸ ಮಾಡಲ್ಲ, ಆ ಮಟ್ಟಕ್ಕೆ ಒಂದು ಕೋಆರ್ಡಿನೇಷನ್ ಇರುತ್ತೆ. ಈ ಕೋಆರ್ಡಿನೇಷನ್ ಇರುತ್ತೆ ಸರ್, ಇದು ಯುಟಿಲೈಸ್ ಸೆಲ್ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಇನ್ಸುಲಿನ್ನು ಹೆಲ್ಪ್ ಮಾಡ್ತಾ ಇರ್ತದೆ. ಈ ಸೆಲ್ ನೀವು ಯೂಸ್ ಮಾಡಬೇಕು, ಬ್ಲಡ್ಡಲ್ಲಿ ಗ್ಲೂಕೋಸ್ ಅಂಶ ಜಾಸ್ತಿ ಆಗಬಾರ್ದು, ಅದನ್ನು ಎನರ್ಜಿಯಾಗಿ ಒಂದು ಸೆಲ್ ಯುಟಿಲೈಸ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ಕಾರಣವೇ ಒಂದು ಇನ್ಸುಲಿನ್ನು. ಸರಿ, ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಬಟ್ ಆಗಿದ ಮೇಲೆ ಯಾಕೆ ಮತ್ತೆ ಶುಗರ್ ಲೆವೆಲ್ ಜಾಸ್ತಿ ಆಗಬೇಕು? ಎರಡೇ ಎರಡು ಕಾರಣ. ಒಂದನೇದಾಗಿ ಇನ್ಸುಲಿನ್ ಸೆಕ್ರೇಷನ್ ಇರಲ್ಲ. ಈ ಸೆಲ್ ಯೂಸ್ ಮಾಡಬೇಕು, ಈ ರಕ್ತದಲ್ಲಿ ಇರತಕ್ಕಂಥ ಗ್ಲೂಕೋಸ್ನ ಈ ಸೆಲ್ ಯೂಸ್ ಮಾಡೋಕ್ಕೆ ಇನ್ಸುಲಿನ್ ಬೇಕು. ಯಾವಾಗ ಈ ಇನ್ಸುಲಿನ್ ಉತ್ಪತ್ತಿ ಆಗೋದಿಲ್ಲ ನಮ್ಮ ದೇಹದಲ್ಲಿ, ಆವಾಗ ಬ್ಲಡ್ನಲ್ಲಿ ಇರತಕ್ಕಂಥ ಗ್ಲೂಕೋಸ್ ಈ ಸೆಲ್ ಇನ್ಸುಲಿನ್ ಅಲ್ಲದ್ರೆ ಈ ಸೆಲ್ ಈ ಗ್ಲೂಕೋಸ್ನ ಯೂಸ್ ಮಾಡೋದೇ ಇಲ್ಲ. ಹಾಗಾಗಿ ಈ ಒಂದು ಗ್ಲೂಕೋಸ್ ಅಂಶ ಬ್ಲಡ್ಡಲ್ಲಿ ಜಾಸ್ತಿ ಆಗ್ತಾ ಬರ್ತದೆ, ಅದು ಒಂದು ಕಾರಣ. ಎರಡನೇ ಕಾರಣ ಒಂದಿದೆ, ಏನು, ಇನ್ಸುಲಿನ್ ಇದೆ ಇಲ್ಲಿ, ಆದರೂ ಕೂಡ ಅದು ಮಾತು ಕೇಳ್ತಾ, ಈ ಸೆಲ್ ಇನ್ಸುಲಿನ್ ಮಾತು ಕೇಳ್ತಾ ಇಲ್ಲ. ಏನು, ಇವರಿಬ್ಬರು ಜಗಳ ಆಡಿದ್ದಾರೆ, ಈ ಸೆಲ್ ಮತ್ತು ಇನ್ಸುಲಿನ್ನು ಒಂದಿರುವ ಮಾತು ಇನ್ನೊಂದು ಕೇಳ್ತಾ ಇಲ್ಲ. ಹಾಗಾಗಿ ಈ ಇನ್ಸುಲಿನ್ನು ನೀನು ಗ್ಲೂಕೋಸನ್ನು ಯುಟಿಲೈಸ್ ಮಾಡ್ಕೊಂತಂದ್ರೆ ಇದು ಮಾಡ್ಕೊತಾ ಇಲ್ಲ, ಇದು ಮಾತು ಕೇಳ್ತಾ ಹೆಲ್ ಮಾತು ಕೇಳ್ತಾ ಇಲ್ಲ. ಹಾಗಾಗಿ ಮತ್ತೆ ಅಗೇನ್ ಗ್ಲೂಕೋಸ್ ಬ್ಲಡ್ಡಲ್ಲಿ ಇರತಕ್ಕಂಥ ಗ್ಲೂಕೋಸ್ ಅಂಶ ಜಾಸ್ತಿ ಆಗ್ತಾ ಇದೆ. ಸೊ ಎರಡು ಕಾರಣ, ಒಂದು ಇನ್ಸುಲಿನ್ ಇಲ್ಲದೆ ಇರೋದು, ಎರಡನೇದಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್, ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇಲ್ಲ ಅನ್ನೋದೊಂದು ಕಾರಣ. ಆದರೆ ಇನ್ನೊಂದು ಮೇಜರ್ ಕಾರಣ ಏನಂತಂದರೆ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇದೆ, ಬಟ್ ಅದಕ್ಕೆ ರೆಸಿಸ್ಟೆನ್ಸ್ ಇದೆ. ಸೆಲ್ ಆ ಮಾತನ್ನು ಕೇಳ್ತಾ, ಇನ್ಸುಲಿನ್ ಮಾತನ್ನು ಸೆಲ್ ಕೇಳ್ತಾ ಇಲ್ಲ ಅನ್ನೋದೇ ಇದಕ್ಕೆ ಕಾರಣ. ನೋಡಿ, ಇನ್ಸುಲಿನ್ ಅದು ಸುಮಾರು ಕೆಲಸ ಮಾಡುತ್ತೆ. ಒಂದು ನೋಡಿ, ಸೆಲ್ಗೆ ಗ್ಲೂಕೋಸ್ನ ಯೂಸ್ ಮಾಡೋದ್ಕೊಳ್ಳಿಕ್ಕೂ ಹೇಳ್ತು. ಸೊ ಎರಡನೇದಾಗಿ ಇಲ್ಲಿ ನಾವು ಹೇಳಿದ್ವಲ್ಲ ಈ ಸ್ಟೋರೇಜ್ ಆಗುತ್ತೆ ಲಿವರಲ್ಲಿ ಅಂತ ಹೇಳಿದ್ವಲ್ಲ, ಎಕ್ಸಸ್ ಗ್ಲೂಕೋಸು, ಅದು ಕೆಲಸವೂ ಕೂಡ ಇನ್ಸುಲಿನ್ನೇ ಮಾಡಿಸುತ್ತೆ, ಇನ್ಸುಲಿನ್ ಹೇಳಿ ಮಾಡಿಸುತ್ತೆ. ಸೊ ಮೂರನೇದಾಗಿ ಫ್ಯಾಟ್ ಆಗಿ ಈ ಗ್ಲೂಕೋಸ್ ಫ್ಯಾಟ್ ಆಗಿ ಏನು ಕನ್ವರ್ಟ್ ಆಗುತ್ತಲ್ಲ ಆ ಕೆಲಸವೂ ಕೂಡ ಇನ್ಸುಲಿನ್ನೇ ಮಾಡಿಸೋದು. ನೆಕ್ಸ್ಟ್ ಇನ್ನೊಂದು ಏನಂತಂದರೆ, ಶುಗರ್ ಲೆವೆಲ್ ಕಮ್ಮಿ ಇತ್ತು ಬ್ಲಡ್ಡಲ್ಲಿ ಅಂತ ಅಂದಾಗ ಸ್ಟೋರೇಜಲ್ಲಿ ಇರತಕ್ಕಂಥ ಒಂದು ಗ್ಲೂಕೋಸನ್ನು, ಈ ಫ್ಯಾಟ್ ಆಗಿರ್ಬೋದು ಅಥವಾ ಲಿವರಲ್ಲಿ ಇರತಕ್ಕಂಥ ಎಕ್ಸ್ಟ್ರಾ ಸ್ಟೋರೇಜ್ ಏನಿದೆಲ್ಲ ಅದನ್ನು ವಾಪಸ್ಸು ಬ್ಲಡ್ಡಿಗೆ ತಂದುಬಿಟ್ಟು ಸೆಲ್ ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಹೇಳೋದು ಕೋಆರ್ಡಿನೇಷನ್ ಅದು ಯಾವ ಮಟ್ಟಕ್ಕೆ ಇಬ್ಬರಲ್ಲಿ ಇರುತ್ತೆ ಅಂದರೆ ಇನ್ಸುಲಿನ್ ಮತ್ತು ಸೆಲ್ಲಲ್ಲಿ ಶುಗರ್ ಲೆವೆಲ್ ಬ್ಲಡ್ಡಲ್ಲಿ ಕಮ್ಮಿ ಆದರೆ ಇಮಿಡಿಯೇಟಾಗಿ ಹೋಗ್ಬಿಟ್ಟು ಅದು ಲಿವರಲ್ಲಿ ಇರತಕ್ಕಂಥ ಗ್ಲೂಕೋಸನ್ನು ತಂದು ಇದಕ್ಕೆ ಕೊಡುತ್ತೆ. ಅಂದರೆ ಬೆಸ್ಟ್ ಫ್ರೆಂಡ್ಸ್ ಇವರಿಬ್ಬರು. ಇಲ್ಲ, ಯಾವಾಗ ಇವರಲ್ಲಿ ಜಗಳ ಆಯಿತು ಆವಾಗ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೀವಿ, ಅದು ಟೈಪ್ 2 ಡಯಾಬಿಟಿಸ್ ಅಂತೀವಿ. ಸರಿ, ಅದೇ ಈಗ ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಅಂತಂದರೆ ಏನು ಅಂತ ನೋಡೋಣತ್ತೆ. ಈಗ ಟೈಪ್ 1 ಡಯಾಬಿಟಿಸ್, ಇಷ್ಟು ಡಯಾಬಿಟಿಸ್ಗೆ ಕಾರಣ ಇಷ್ಟೇ, ಮೊದಲನೇದೇನಿದೆಯಲ್ಲ ಇದು ಟೈಪ್ 1 ಡಯಾಬಿಟಿಸ್. ಏನಂದರೆ ಟೈಪ್ 1 ಡಯಾಬಿಟಿಸ್ ಅಂತಂದರೆ ಪ್ಯಾನ್ಕ್ರಿಯಾಸ್ ಡ್ಯಾಮೇಜ್ ಆಗಿರುತ್ತೆ, ಪ್ಯಾನ್ಕ್ರಿಯಾಸ್ ವರ್ಕ್ ಮಾಡ್ತಾ ಇಲ್ಲ, ಹಾಗಾಗಿ ಬ್ಲಡ್ಡಲ್ಲಿ ಇನ್ಸುಲಿನ್ ಅಂಶ ಇರಲ್ಲ. ಸೊ ನೋಡಿ, ಇದು ಇನ್ಸುಲಿನ್ ಸೆಕ್ರೆಟ್ ಆಗೋದು ನಮ್ಮ ಒಂದು ಗ್ರಂಥಿ ಅಂದರೆ ಪ್ಯಾನ್ಕ್ರಿಯಾಸಿನ ಒಂದು ಗ್ಲ್ಯಾಂಡಿಂದ. ಯಾವಾಗ ಇದಕ್ಕೆ ಡ್ಯಾಮೇಜ್ ಆಗಿ ಇದು ಉತ್ಪತ್ತಿ ಮಾಡ್ತಾ ಇಲ್ಲ, ಇನ್ಸುಲಿನ್ ಉತ್ಪತ್ತಿ ಮಾಡ್ತಾ ಇಲ್ಲ, ಇನ್ಸುಲಿನ್ ಇಲ್ಲ ಬ್ಲಡ್ಡಲ್ಲಿ, ಅವಾಗ ಸೆಲ್ ಇದಿಲ್ಲ ಅಂತ ಹೇಳ್ಬಿಟ್ಟು ಇದು ಗ್ಲೂಕೋಸನ್ನು ಯೂಸ್ ಮಾಡ್ಕೊತಾ ಇಲ್ಲ, ಹಾಗಾಗಿ ಬ್ಲಡ್ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಇದಕ್ಕೆ ಯಾವುದೇ ಒಂದು ನಾವು ಮೆಡಿಸಿನ್ ಕೊಟ್ಟರು ಕೂಡ ಕಂಟ್ರೋಲ್ ಆಗಲ್ಲ, ಯಾಕಂದರೆ ಮೆಡಿಸಿನ್ ತೊಗೊಂಡು ಏನು ಮಾಡ್ಕೊಳ್ಳೋಕ್ಕಾಗಲ್ಲ, ಈ ಇನ್ಸುಲಿನ್ನೇ ಇಲ್ಲ ಅಲ್ಲಿ, ಹಾಗಾಗಿ ಸೆಲ್ ಯಾವುದೇ ಕಾರಣಕ್ಕೂ ಈ ಗ್ಲೂಕೋಸನ್ನು ಯೂಸ್ ಮಾಡ್ಕೊಳ್ಳಲ್ಲ. ಅದೇ ಟೈಪ್ 1 ಡಯಾಬಿಟಿಸ್ ಅಥವಾ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತೀವಿ. ಇದಕ್ಕೆ ನಾವು ಟ್ಯಾಬ್ಲೆಟ್ ಕೊಟ್ಟು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ, ಇದಕ್ಕೆ ಟ್ರೀಟ್ಮೆಂಟ್ ಅಂತ ಇರೋದೇನು ಇನ್ಸುಲಿನ್ನೇ ಕೊಡಬೇಕಾಗುತ್ತೆ. ಸೊ ಹಾಗಂತ ಕನ್ಫ್ಯೂಸ್ ಆಗಬೇಡಿ, ಮುಂದೆ ಅದನ್ನು ಅದಕ್ಕೂ ಕೂಡ ಪರಿಹಾರ ಇದೆ, ಇನ್ಸುಲಿನ್ ಇಲ್ದಲೇನು ಕೂಡ ನಾವು ಇದನ್ನು ಮಾಡ್ಬೋದು.
ನೋಡಿ ಈಗ ಟೈಪ್ ಒನ್ ಆಯಿತು, ಈ ಟೈಪ್ ಒನ್ ಅಂತ ಹೇಳಿದ್ರೆ ಇನ್ಸುಲಿನ್ ಸೆಕ್ರೆಷನ್ನೇ ಆಗ್ತಾ ಇಲ್ಲ ಅಂತ. ಸರ್ ಕಾರಣ ಏನು, ಯಾಕೆ ಇದು ಪ್ಯಾನಕ್ರಿಯಾಸು ಕೆಲಸ ಮಾಡ್ತಾ ಇಲ್ಲ, ಪ್ಯಾನಕ್ರಿಯಾಸ್ ಯಾಕೆ ಡ್ಯಾಮೇಜ್ ಆಗಿದೆ ಅಂತೇಳಿ ಕಾರಣವನ್ನು ನಾವು ಹುಡುಕ್ತಾ ಹೋದರೆ, ಸೊ ಮೊದಲನೇ ಕಾರಣ ಮೆಡಿಸಿನ್ ಮೆಡಿಸಿನ್ ಮೆಡಿಸಿನ್. ನೋಡಿ ಹುಟ್ಟಿದ ಮಕ್ಕಳು 2 ವರ್ಷದ ಮಗು ಇದೆ ನಮ್ಮಲ್ಲಿ, ಒಂದು ಡಯಾಬಿಟಿಸ್ ಇನ್ಸುಲಿನ್ ತೊಗೊಳ್ತಕ್ಕಂಥ ಒಂದು ಮಗು ಇದೆ. ಹೇಗೆ ಬರುತ್ತೆ ಆ ಮಗುಗೆ ಆ ಕಾಯಿಲೆ? ತಾಯಿ ಗರ್ಭದಲ್ಲಿ ಮಗು ಇದ್ದಾಗ ತಾಯಿ ಅನವಶ್ಯಕವಾಗಿ ಉಪಯೋಗಿಸ್ತಕ್ಕಂಥ ಮಾತ್ರೆಗಳು. ಈಗ ನೋಡಿ ಅತಿ ಹೆಚ್ಚಾಗಿ ಟೈಪ್ ಒನ್ ಇರಲಿಲ್ಲ ಮುಂಚೆ, ಈಗ ಟೈಪ್ ಒನ್ ಅನ್ನೋದು ಅತಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಮೇಜರ್ ಕಾರಣವೇ ಮೆಡಿಸಿನ್. ಅದು ಯಾವಾಗ ಉಪಯೋಗಿಸ್ತಕ್ಕಂಥ ಮೆಡಿಸಿನ್, ಒಂದು ತಾಯಿ ಪ್ರೆಗ್ನೆಂಟ್ ಇದ್ದಾಗ, ಹೆಂಗಸರು ಪ್ರೆಗ್ನೆಂಟ್ ಇದ್ದಾಗ ಏನು ಉಪಯೋಗಿಸ್ತಾರಲ್ಲ ಮಾತ್ರೆಗಳು ಅನವಶ್ಯಕವಾಗಿ. ನೋಡಿ ಮುಂಚೆ ಪ್ರೆಗ್ನೆಂಟ್ ಅಂದರೆ ಏನಂತ ಇದ್ದರು, ಒಳ್ಳೆ ಊಟ ಮಾಡು, ಒಳ್ಳೆ ಆಹಾರ ತಿನ್ನು, ಒಳ್ಳೆ ಪ್ರೋಟೀನ್ ಇರತಕ್ಕಂಥ ಕಾಳು ಬೇಳೆಗಳನ್ನು ಹಾಲು ಕುಡಿ, ಮೊಟ್ಟೆ ತಿನ್ನು, ನಾನ್ ವೆಜ್ ತಿನ್ನು ಅಂತೇಳಿ ಆಹಾರ ಪದಾರ್ಥದಲ್ಲಿ ಬದಲಾವಣೆ, ಆಹಾರದಲ್ಲಿ ಬದಲಾವಣೆ ಹೇಳ್ಬಿಟ್ಟು ಅವರ ಆರೋಗ್ಯ ಕಾಪಾಡೋ ಒಂದು ಕೆಲಸ ಮಾಡ್ತಾ ಇದ್ರು. ಈಗ ಹಾಗಾಗಲ್ಲ, ಈ ಪ್ರೆಗ್ನೆಂಟ್ ಇದ್ದಾರೆ ಅಂದ ತಕ್ಷಣ ಹೋಗಿ ಇಮಿಡಿಯೇಟಾಗಿ ಚೆಕ್ ಮಾಡಿಸ್ಕೊತಾರೆ, ತಿಂಗಳ ಬನ್ನಿ ಅಂತ ಹೇಳ್ತಾರೆ, ಪ್ರೋಟೀನ್ ಪೌಡ್ರ್ ಕೊಡ್ತಾರೆ, ಕ್ಯಾಲ್ಶಿಯಂ ಕೊಡ್ತಾರೆ, ಐರನ್ ಕೊಡ್ತಾರೆ, ವಿಟಮಿನ್ ಕೊಡ್ತಾರೆ, ಫೋಲಿಕ್ ಆ್ಯಸಿಡ್ ಕೊಡ್ತಾರೆ, ಹಾಳು ಮೂಳು 108 ಮೆಡಿಸಿನ್ಗಳನ್ನು ಪ್ರೆಗ್ನೆಂಟ್ ಲೇಡಿಗೆ ಸ್ಟಾರ್ಟ್ ಮಾಡ್ತಾರೆ. ಯಾವುದರ ಒಂದು ಅವಶ್ಯಕತೆನೇ ಇರಲ್ಲ, ಆಹಾರದಲ್ಲೇ ಸರಿಪಡಿಸ್ಬೋದು. ಅದರೂ ಕೂಡ ಒಂದಿಷ್ಟು ಮೆಡಿಸಿನ್ಸನ್ನು ಕೊಟ್ಬಿಟ್ಟು ಹುಟ್ಟೋ ಮಕ್ಕಳಲ್ಲಿ ನಾವು ಇವತ್ತೇನು ಟೈಪ್ 1 ಡಯಾಬಿಟಿಸ್ ನೋಡ್ತಾ ಇದ್ದಿಲ್ಲ ಅಂದರೆ, ಈ ಮೆಡಿಸಿನ್ಸು ಪ್ಯಾನಕ್ರಿಯಾಸನ್ನು ಡ್ಯಾಮೇಜ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಈ ಒಂದು ಟೈಪ್ 1 ಡಯಾಬಿಟಿಸನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಪ್ರೆಗ್ನೆಂಟ್ ಲೇಡಿಗೆ ಕೊಡ್ತಕ್ಕಂಥ ಮಾತ್ರೆಗಳು. ಎರಡನೇದಾಗಿ ಮಕ್ಕಳು, ನೋಡಿ ಚಿಕ್ಕ ಚಿಕ್ಕ ಮಕ್ಕಳು, ಇದು ನೆಗಡಿ ಆಗಂಗಿಲ್ಲ, ಶೀನಂಗಿಲ್ಲ, ಕೆಮ್ಮಂಗಿಲ್ಲ, ಸ್ವಲ್ಪ ಲೈಟಾಗಿ ಜ್ವರ ಬರೋಂಗಿಲ್ಲ, ಇಮಿಡಿಯೇಟಾಗಿ ಕರ್ಕೊಂಡೋಗೋದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋದು, ಆ್ಯಂಟಿಬಯೋಟಿಕ್ ಕೊಡೋದು, ಮೆಡಿಸಿನ್ಸ್ ಕೋಲ್ಡ್ ಟ್ಯಾಬ್ಲೆಟ್, ಫೀವರ್ ಟ್ಯಾಬ್ಲೆಟ್, ಅನವಶ್ಯಕವಾಗಿ ಆ್ಯಂಟಿಬಯೋಟಿಕ್ ಕೊಡಿಸೋದು, ಈ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸು ದಿಸ್ ಡ್ಯಾಮೇಜಸ್ ದಿ ಪ್ಯಾನ್ಕ್ರಿಯಾಸ್. ಪ್ಯಾನ್ಕ್ರಿಯಾಸನ್ನು ಡ್ಯಾಮೇಜ್ ಮಾಡುತ್ತೆ. ನೆಕ್ಸ್ಟ್, ಆ ಮಕ್ಕಳಲ್ಲಿ, ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಯಾವಾಗ ನೀವು ಮೆಡಿಸಿನನ್ನು ಯೂಸ್ ಮಾಡ್ತಾ ಬರ್ತೀರೋ, ಒಂದು ಏಜ್ 4-5 ವರ್ಷ 10 ವರ್ಷ 15 ವರ್ಷ ಆಗ್ತಿದ್ದಾಗೆ, ಅಂಥ ಮಕ್ಕಳಲ್ಲಿ ಇದು ಟೈಪ್ 1 ಪ್ಯಾನ್ಕ್ರಿಯಾಸ್ ಡ್ಯಾಮೇಜ್ ಆಗಿಬಿಟ್ಟು ಟೈಪ್ 1 ಡಯಾಬಿಟಿಸ್ ಬರುತ್ತೆ. ಅದ್ರ ಜೊತೆಗೆ ಮೂರನೇದೇನಂತ ಮತ್ತೆ ಏನು ಮೆಡಿಸಿನ್ನೇ, ಈಗ ದೊಡ್ಡವರಲ್ಲಿ ಕಾಣಿಸುತ್ತೆ ಟೈಪ್ 1 ಡಯಾಬಿಟಿಸ್. ನೋಡಿ ಈಗ ಏಜ್ ಆಗಿರುತ್ತೆ 30 ವರ್ಷ 40 ವರ್ಷ ಇರುತ್ತೆ, ನಿಮಗೆ ಒಂದು 40 ವರ್ಷ ಅಂತ ನೆನ್ಕೊಳ್ಳಿ, ಹೋಗಿ ತೋರಿಸ್ತೀರಾ, ಟೈಪ್ 2 ಡಯಾಬಿಟಿಸ್ ಅಂತಾರೆ, ಆಮೇಲೆ ಮಾತ್ರೆ ಸ್ಟಾರ್ಟ್ ಮಾಡ್ತಾರೆ, ಮಾತ್ರೆಗೆ ಕಂಟ್ರೋಲ್ ಆಗುತ್ತೆ, 6 ತಿಂಗಳು ಕಂಟ್ರೋಲ್ ಆಗುತ್ತೆ, 1 ವರ್ಷ ಕಂಟ್ರೋಲ್ ಆಗುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ, ಮತ್ತೆ ಇನ್ನೊಂದು ಮಾತ್ರೆ ಹಾಕ್ತಾರೆ, ಅದಾದಮೇಲೆ ಮತ್ತೊಂದು ವರ್ಷ ಬಿಟ್ಟು ಇನ್ನೊಂದು ಮಾತ್ರೆ ಹಾಕ್ತಾರೆ. ಈಗ ಒಂದು 5-6 ವರ್ಷ ಆದಮೇಲೆ ನಿಮ್ಮದು ಶುಗರ್ ಕಂಟ್ರೋಲ್ ಬರ್ತಾ ಇಲ್ಲ, ನಿಮ್ಮದು ಟೈಪ್ 2 ಡಯಾಬಿಟಿಸ್ ಇದ್ದಿದ್ದು ಟೈಪ್ 1 ಡಯಾಬಿಟಿಸಾಗಿ ಕನ್ವರ್ಟ್ ಆಗಿದೆ ಅಂತ ಹೇಳ್ತಾರೆ. ಹೇಗಿದು ಟೈಪ್ 2 ಇದ್ದಿದ್ದು ಟೈಪ್ 1 ಯಾಕೆ ಹಾಗೆ ಯಾಕೆ ಕನ್ವರ್ಟ್ ಆಯಿತು? ಚಾನ್ಸೇ ಇಲ್ಲ. ನೀವು ಶುಗರ್ ಮಾತ್ರೆ ತೊಗೊಂಡು ಕಂಟ್ರೋಲಲ್ಲಿ ಇಟ್ಕೊಂಡ ಮೇಲೆ ಹೇಗೆ ಚೇಂಜ್ ಆಯಿತು ಅನ್ನೋದು ನೋಡೋದಾದರೆ, ನೀವು ಯೂಸ್ ಮಾಡ್ತಿರ್ತಕ್ಕಂಥ ಡಯಾಬಿಟಿಸ್ಗೆ ಯೂಸ್ ಮಾಡ್ತಕ್ಕಂಥ ಟ್ಯಾಬ್ಲೆಟ್ ಅವೇ ಈ ಒಂದು ಪ್ಯಾನ್ಕ್ರಿಯಾಸಿಗೆ ಡ್ಯಾಮೇಜ್ ಮಾಡಿ. ಲಾಂಗ್ ಟರ್ಮ್ ತುಂಬ ದಿವಸಗಟ್ಟಲೆ ನಾವು ಡಯಾಬಿಟಿಸ್ಗೆ ಮಾತ್ರ ಯೂಸ್ ಮಾಡ್ತಾ ಬಂದಾಗ ಪ್ಯಾನ್ಕ್ರಿಯಾಸಿಗೆ ಡ್ಯಾಮೇಜ್ ಮಾಡಿಬಿಟ್ಟು ಅದು ಟೈಪ್ 2 ಇದ್ದಿದ್ದು ಮುಂದಿನ ದಿನಗಳಲ್ಲಿ ಟೈಪ್ 1 ಡಯಾಬಿಟಿಸ್, ಇನ್ಸುಲಿನ್ ಡಿಪೆಂಡೆಂಟ್, ನೀವು ಇನ್ಸುಲಿನ್ನೇ ತೊಗೊಳ್ಬೇಕು ಅನ್ನೋವಂಥ ಡಯಾಬಿಟಿಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಒಂದು ಕಾರಣ ಅಂದರೆ ಮೆಡಿಸಿನ್ ಅನ್ನೋದು ಮೇಜರ್. ಪ್ರೆಗ್ನೆಂಟ್ ಲೇಡಿನಲ್ಲಿ ಯೂಸ್ ಮಾಡೋ ಮೆಡಿಸಿನ್ನು, ಮಕ್ಕಳಲ್ಲಿ ಯೂಸ್ ಮಾಡೋ ಮೆಡಿಸಿನ್ನು, ನೀವು ಡಯಾಬಿಟಿಸ್ ಶುರುವಾಗಿದೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಿರಲ್ಲ ಅಂಥ ಮೆಡಿಸಿನ್ಗಳು ನಿಮಗೆ ಟೈಪ್ 1 ಡಯಾಬಿಟಿಸ್ ಕಾರಣ. ಎರಡನೇ ಕಾರಣ ಏನು ಅಂತ ನೋಡೋದಾದರೆ ಪ್ರಿಸರ್ವೇಟಿವ್ಸ್. ಸೊ ಮುಂಚೆ ಎಲ್ಲ ಫ್ರೆಶ್ ಫುಡ್ ತಂದು ತಿಂತಾ ಇದ್ದಿದ್ದು, ಮನೆ ಹತ್ರ ಬೆಳೆದಿರ್ತಾ ಇದ್ರು, ಹೋಗ್ಬಿಟ್ಟು ತರಕಾರಿ ಹಣ್ಣು ಸೊಪ್ಪನ್ನು ತಂದುಬಿಟ್ಟು ಕಿತ್ಕೊಂಡು ತಂದು ತಿಂತಾ ಇದ್ರು, ಅವರೇ ಬೆಳೆದಂಥ ಒಂದು ಆಹಾರವನ್ನು ತಿಂತಾ ಇದ್ರು, ಫ್ರೆಶ್ ಆಗಿರತಕ್ಕಂಥ ಆಹಾರ ಯೂಸ್ ಮಾಡ್ತಾ ಇದ್ರು. ಈಗ ಏನಿಲ್ಲ, ಎಲ್ಲ ಪ್ರಿಸರ್ವ್ಡ್ ಫುಡ್ಡು, ಮಾಲ್ಗಳಿಗೆ ಹೋಗಿ ಎಲ್ಲದಕ್ಕೂ ಕೆಮಿಕಲ್, ಪ್ರಿಸರ್ವೇಟಿವ್ ಸುಮ್ಮನೆ ಹಾಗೆ ಇಡಲಿಕ್ಕೆ ಆಗಲ್ಲ, ಅದಕ್ಕೆ ಪ್ರಿಸರ್ವೇಟಿವ್ ಹಾಕಿ ಇಡಬೇಕು. ಒಂದು ಫುಡ್ಡನ್ನು ನಾವು ಇಡಬೇಕು ತುಂಬ ದಿವಸ ಗಂಟಲೆ ಇಡಬೇಕು ಅಂತಂದರೆ ಅದಕ್ಕೆ ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸನ್ನು ಹಾಕಿ ಹಾಕ್ತಾರೆ. ಈ ಪ್ರಿಸರ್ವ್ಡ್ ಫುಡ್ಡನ್ನು ಯೂಸ್ ಮಾಡೋದು, ಅದ್ರ ಜೊತೆಗೆ ಈ ಪಿಜ್ಜಾ ಬರ್ಗರ್ ಅದೆಲ್ಲದು ಪ್ರಿಸರ್ವ್ ವಿತ್ ಆಲ್ ಕೆಮಿಕಲ್ ವಿತ್ ಆಲ್ ಪ್ರಿಸರ್ವೇಟಿವ್ಸ್ ಇರತಕ್ಕಂಥ ಆಹಾರಗಳು, ಈ ಮಾಲ್ಗಳಲ್ಲಿ ಸಿಗತಕ್ಕಂಥ ರೆಡಿ ಟು ಈಟ್ ರೆಡಿ ಟು ಕುಕ್ ಅಂತ ಬರ್ತಕ್ಕಂಥ ಆಹಾರಗಳು ನಮ್ಮ ಪ್ಯಾನ್ಕ್ರಿಯಾಸನ್ನು ಡ್ಯಾಮೇಜ್ ಮಾಡಿಬಿಟ್ಟು ಇವತ್ತು ನಮಗೆ ಒಂದು ಡಯಾಬಿಟಿಸ್ ಕೊಡುತ್ತೆ. ಮೂರನೇದಾಗಿ ವೈರಲ್ ಇನ್ಫೆಕ್ಷನ್ಸು ಕೂಡ ಈ ಪ್ಯಾನ್ಕ್ರಿಯಾಸಿಗೆ ಡ್ಯಾಮೇಜ್ ಮಾಡ್ತದೆ ಅಂತ ಹೇಳ್ತಾರೆ. ಬಟ್ ಅದರಲ್ಲಿ ಎಸ್ಪೆಷಲಿ ವೈರಲ್ ಇನ್ಫೆಕ್ಷನ್ ಪ್ರೆಗ್ನೆಂಟ್ ಲೇಡಿ ಗರ್ಭಿಣಿ ಇದ್ದಂಥ ಸಮಯದಲ್ಲಿ ತಾಯಿಗೆ ಈ ವೈರಲ್ ಇನ್ಫೆಕ್ಷನ್ಸ್ ಅತಿ ಹೆಚ್ಚು, ಕೆಲವೊಂದು ವೈರಲ್ ಇನ್ಫೆಕ್ಷನ್ಸ್ ಆದ ಪಕ್ಷದಲ್ಲಿ ಮಕ್ಕಳಿಗೆ ಒಂದು ಪ್ಯಾನ್ಕ್ರಿಯಾಟಿಕ್ ಡ್ಯಾಮೇಜ್ ಆಗಿಬಿಟ್ಟು ಅವರಲ್ಲಿ ಟೈಪ್ 1 ಡಯಾಬಿಟಿಸ್ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದರ ನೆಕ್ಸ್ಟ್ 4ನೇ ಕಾರಣ ಏನಂತಂದರೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ. ಆಟೋ ಇಮ್ಯೂನ್ ಡಿಸೀಸ್ಗೆ ಮೇಜರ್ ಕಾರಣ ನಾನು ಹೇಳ್ಕೊಡ್ತೀನಿ, ನಾನ್ ವೆಜಿಟೇರಿಯನ್ ಫುಡ್. ಅತಿ ಹೆಚ್ಚಾಗಿ ಉಪಯೋಗಿಸ್ತಕ್ಕಂಥ ನಾನ್ ವೆಜಿಟೇರಿಯನ್ ಫುಡ್ಡು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂದರೆ ಡಯಾಬಿಟಿಸ್, ಟೈಪ್ 1 ಡಯಾಬಿಟಿಸನ್ನು ಕೂಡ ಮಾಡ್ತೀನಿ. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ವಿಡಿಯೋನ ಮಾಡ್ತೀನಿ. ನಾನ್ ವೆಜ್ ಹೇಗೆ ನಮಗೆ ಕೆಲವೊಂದು ಅತಿ ಹೆಚ್ಚಾದ ನಾನ್ ವೆಜ್ಜು, ಸ್ವಲ್ಪ ತಿಂದ್ರಲ್ಲ, ಅತಿ ಹೆಚ್ಚಾಗಿ ತಿನ್ನತಕ್ಕಂಥ ನಾನ್ ವೆಜ್ಜು ಯಾವ್ಯಾವ ರೀತಿ ಕಾಯಿಲೆನ ಕೊಡುತ್ತೆ ಅನ್ನೋದನ್ನು ಒಂದು ಸಂಕ್ಷಿಪ್ತವಾಗಿ ಒಂದು ವಿಡಿಯೋ ಮಾಡ್ತೀನಿ. ಅದ್ರ ಜೊತೆಗೆ ಪೆಸ್ಟಿಸೈಡ್
ಪೆಸ್ಟಿಸೈಡ್ಸ್ ಇದೊಂದು ತುಂಬ 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 ಮೇಜರ್ ಕಾರಣ ಅಂತ ಹೇಳ್ತೀನಿ. ಪೆಸ್ಟಿಸೈಡ್ಸ್ ಅಂದರೆ ಕೀಟನಾಶಕಗಳು ನಾವು ಆಹಾರಕ್ಕೆ ಹಾಕಿರ್ತಾರಲ್ಲ, ನಾವು ತಿಂತಕ್ಕಂಥ ಸೊಪ್ಪಿಗೆ ಆಗಲಿ, ಕಾಳು ಬೆಳೆಗಳು, ಅಕ್ಕಿಗೆ ಇಂಥವೆಲ್ಲವಕ್ಕೂ ಯೂಸ್ ಮಾಡ್ತಕ್ಕಂಥ ಒಂದು ಪೆಸ್ಟಿಸೈಡ್ಸು ಒಂದು ಮೇಜರ್ ಕಾರಣ. ಹಾಗಾಗಿ ಇದ್ರ ಬಗ್ಗೆನೂ ಒಂದು ಸಂಕ್ಷಿಪ್ತವಾದ ಒಂದು ವಿಡಿಯೋನ, ಪೆಸ್ಟಿಸೈಡ್ಸ್ ಯಾವ ರೀತಿ ನಮಗೆ ಕಾಯಿಲೆ ಮಾಡ್ತವೆ ಅನ್ನೋದನ್ನು ಕೂಡ ಒಂದು ವಿಡಿಯೋ ಮಾಡಿ ಹೇಳ್ತೀನಿ. ಇದಿಷ್ಟು ಟೈಪ್ 1 ಡಯಾಬಿಟೀಸ್ ಬಗ್ಗೆ ಆಯಿತು. ಯಾವುದ್ಯಾವುದು ನಮಗೆ ಟೈಪ್ 1 ಡಯಾಬಿಟೀಸ್ ಮಾಡುತ್ತೆ? ಟೈಪ್ 1 ಡಯಾಬಿಟೀಸ್ ಅಂದರೆ ಇನ್ಸುಲಿನ್ ಇಲ್ಲೇ ಇಲ್ಲ ನಿಮ್ಮ ಬಾಡಿನಲ್ಲಿ, ನೀವು ಲೈಫ್ ಲಾಂಗ್ ಇನ್ಸುಲಿನನ್ನು ಟ್ರೀಟ್ಮೆಂಟಾಗಿ ತೊಗೋಬೇಕು, ನೀವು ಇರೋ ತನಕ ಇನ್ಸುಲಿನನ್ನು ತೊಗೋಬೇಕು, ಟ್ಯಾಬ್ಲೆಟಿಂದ ಕಂಟ್ರೋಲ್ ಆಗಲ್ಲ ಅನ್ನೋದೇ ಒಂದು ಟೈಪ್ 1 ಡಯಾಬಿಟೀಸ್. ಸರಿ, ಹಾಗಿದ್ರೆ ಟೈಪ್ 2 ಡಯಾಬಿಟೀಸ್ ಅಂದರೆ ಏನು? ಟೈಪ್ 2 ಡಯಾಬಿಟೀಸು ಇನ್ಸುಲಿನ್ ಇದೆ ಬಟ್ ಈ ಸೆಲ್ ಇದೆಯಲ್ಲ ಇದು ಮಾತು ಕೇಳ್ತಾ ಇಲ್ಲ, ಇನ್ಸುಲಿನ್ ಮಾತು ಕೇಳ್ತಾ ಇಲ್ಲ, ಇವ್ರಿಬ್ಬರ ಮಧ್ಯೆ ಜಗಳ ಆಗಿದೆ ಹಾಗಾಗಿ ಮಾತು ಕೇಳ್ತಾ ಇಲ್ಲ. ಯಾಕೆ ಮಾತು ಕೇಳಲ್ಲ ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ಮಕ್ಕಳಿದ್ದಾರೆ ನಿಮ್ಮ ಮನೇಲಿ, ಮಕ್ಕಳಿಗೆ ಏನೋ ಕೆಲಸ ಹೇಳ್ತೀರಾ, ಒಂದು ಸಲ ಹೇಳ್ತೀರಾ, ಎರಡು ಸಲ ಹೇಳ್ತೀರಾ, ಮಾಡ್ತಾರೆ, ಅದನ್ನು ರಿಪೀಟೆಡಾಗಿ ಅದೇ ಅದೇ ಹೇಳ್ತಾ ಇದ್ದರೆ ಅವ್ರಿಗೆ ಇರಿಟೇಟ್ ಆಗ್ತಾರೆ, ಮಾಡೋದಿಲ್ಲ. ಹಾಗೆ ಆಗೋದು ಇಲ್ಲೂ ಕೂಡ. ಇನ್ಸುಲಿನ್ಗೆ ಇನ್ಸುಲಿನ್ ಬಂದುಬಿಟ್ಟು ಸೆಲ್ಗೆ ಹೇಳ್ತು ಗ್ಲೂಕೋಸ್ ಬಂದು ಗ್ಲೂಕೋಸ್ ಇದೆ, ನೀನು ಗ್ಲೂಕೋಸ್ ತಗೋ ಯೂಸ್ ಮಾಡು ಅಂತ ಹೇಳಿ. ಅಂದರೆ ನೀವು ಯಾವಾಗ ಏನೇ ತಿಂತೀರಾ, ಒಂದು ಬಿಸ್ಕೆಟ್ ತಿಂತೀರಾ ಅಂದ್ಕೊಳ್ಳಿ, ಬ್ಲಡ್ಡಲ್ಲಿ ಗ್ಲೂಕೋಸಿಗೆ ಎಂಟ್ರ್ ಆಗುತ್ತೆ. ಅದು ತಿಂದ ತಕ್ಷಣ ಯಾವಾಗ ಬ್ಲಡ್ಡಲ್ಲಿ ಗ್ಲೂಕೋಸ್ ಎಂಟ್ರ್ ಆಯಿತು, ಅವಾಗ ಇಲ್ಲಿಂದ ಮೆಸೇಜ್ ಇನ್ಸುಲಿನ್ ಹೇಳ್ತು ಗ್ಲೂಕೋಸ್ ಬಂದಿದೆ ನೀನು ತಗೋ ಅಂತ ಹೇಳಿ. ಸರಿ ಆಯಿತು ಅಂತ ಹೇಳಿ ಮಾತು ಕೇಳ್ತು ಒಂದು ಸಲ. ನೆಕ್ಸ್ಟ್ ಇನ್ನೊಂದು ಅವರ್ ಎರಡು ಅವರ್ ಬಿಟ್ಟು ಮತ್ತೆ ಏನಾದರೂ ತಿಂತೀರಾ ನೀವು, ಮತ್ತೆ ಹೇಳ್ತಿದ್ದು ತಗೋ ಇದೆ ಗ್ಲೂಕೋಸ್ನ ಅಂತೇಳಿ. ಆಯಿತು ಒಂದು ಸಲ, ಎರಡು ಸಲ, ಸರಿ ಮೂರು ಸಲ, ಸರಿ ಬಟ್ ಏನು ಐದಾರು ಸಲ ದಿನ ಬಾಯಿ ಅವಾಗವಾಗ ಬಾಯಿಗೆ ಏನೇನಾರು ಹಾಕ್ತಾನೆ ಇರ್ತೀವಿ, ಟೀ ಕುಡಿತಾ ಇರ್ತೀವಿ, ಅದು ಇದು ಬಿಸ್ಕೆಟ್ ತಿಂತಾ ಇರ್ತೀವಿ, ಸ್ನ್ಯಾಕ್ಸ್ ಅಂತ ತಿಂತೀವಿ, ಹತ್ತು ಸಲ ತಿನ್ನೋದ್ರೆ ದಿನಕ್ಕೆ ಅದು ಇದು ಅದು ಇದು ಅಂತೇಳಿ ಹತ್ತು ಸಲ ತಿನ್ನೋದ್ರೆ 100% ಇಂಥವರಿಗೆ ಮುಂದೆ ಫ್ಯೂಚರಲ್ಲಿ ಡಯಾಬಿಟೀಸ್ ಬರುತ್ತೆ, ಅದು ಟೈಪ್ 2 ಡಯಾಬಿಟೀಸ್ ಅಂತ ಕರಿತೀವಿ. ಆವಾಗ ಎರಡು ಸಲ ಓಕೆ, ನಾನು ಅದಕ್ಕೆ ಹೇಳೋದು ಏನು ಮಾಡಬೇಕು, ಟೂ ಎರಡು ಸಲ ಮಾತು ಕೇಳುತ್ತಿದ್ದು ಅದಕ್ಕೆ 2 meals a day ಅದಕ್ಕೆ ನಾನು ಹೇಳೋದು. ಅದು ಬಿಟ್ಟು ಐದಾರು ಸಲ ದಿನಕ್ಕೆ ಐದಾರು ಸಲ ತಿಂತ ಅಂದಾಗ ಇರಿಟೇಟ್ ಆಗುತ್ತೆ ಸೆಲ್ಲು, ಇನ್ಸುಲಿನ್ ಮಾತನ್ನು ಕೇಳೋದಿಲ್ಲ. ಒಂದು ಕಾರಣ ಅದಾದರೆ, ಎರಡನೇದು ಕಾರಣ ಇದು ಟೈಪ್ 2 ಡಯಾಬಿಟೀಸಿಗೆ ಏನಂತಂದರೆ ಹೈ ಕಾರ್ಬೋಹೈಡ್ರೇಟ್ ಡಯಟ್. ಹೈ ಕಾರ್ಬೋಹೈಡ್ರೇಟ್ ಡಯಟ್ ಈ ಸೆಲ್ಲಿಗೆ ಆಯಿತು ಇದು ಇನ್ಸುಲಿನ್ ಹೇಳ್ತೆ ಗ್ಲೂಕೋಸ್ ಇದೆ ತಗೋ ಅಂತ ಹೇಳ್ತೆ, ಆಯಿತು ಸ್ವಲ್ಪ ಕೊಟ್ಟರೆ ಪರವಾಗಿಲ್ಲ, ಅತಿ ಹೆಚ್ಚಾಗಿ ಬಂದು ಗ್ಲೂಕೋಸ್ ಇದೆ ನೀನು ಅದನ್ನ ಅದೆಲ್ಲ ತಗೋ ತಗೋ ನಿನ್ನ ಎನರ್ಜಿ ಯೂಸ್ ಮಾಡ್ಕೊಂತಂದರೆ ಮತ್ತೆ ಅಗೇನ್ ಈ ಸೆಲ್ ಇರಿಟೇಟ್ ಆಗುತ್ತೆ. ಆವಾಗಲೂ ಕೂಡ ಇದೆರಡರ ಮಧ್ಯೆ ಇರತಕ್ಕಂಥ ಒಂದು ಕೋಆರ್ಡಿನೇಷನ್ ಮಿಸ್ ಆಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತೆ. ನೋಡಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಬರಲಿಕ್ಕೆ ಎರಡು ಕಾರಣ, ಇದನ್ನು ತಿದ್ಕೊಳ್ಳಿ. ಇನ್ಸುಲಿನ್ ರೆಸಿಸ್ಟೆನ್ಸ್ ಬರಲಿಕ್ಕೆ ಎರಡು ಕಾರಣ, ಒಂದನೇದಾಗಿ ಅತಿ ಹೆಚ್ಚಾಗಿ ಒಂದು 5 ದಿನಕ್ಕೆ 2ಕ್ಕಿಂತ ಹೆಚ್ಚು ಪಟ್ಟು ತಿನ್ನೋದು, ನಾನು ಹೇಳಿದೆ 2 meals a day ಹೇಳ್ತಾ ಇರ್ತೀನಿ, 2 ಪಟ್ಟಿಗಿಂತ ಅತಿ ಹೆಚ್ಚಾಗಿ ತಿನ್ನೋದು ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಮಾಡಿ ಟೈಪ್ 2 ಡಯಾಬಿಟೀಸ್ ಬರುತ್ತೆ. ಎರಡನೇದಾಗಿ ಅತಿ ಹೆಚ್ಚಾಗಿ ನೀವು ಕಾರ್ಬೋಹೈಡ್ರೇಟ್ ಅತಿ ಹೆಚ್ಚಿರ್ತಕ್ಕಂಥ ಆಹಾರ ಸೇವಿಸೋದ್ರಿಂದನೂ ಕೂಡ ಇವತ್ತು ಟೈಪ್ 2 ಡಯಾಬಿಟೀಸ್ ಬರುತ್ತೆ. ಅದಕ್ಕೆ ನಾನು ಲಾಸ್ಟ್ ವೀಡಿಯೋ ಮಾಡಿ ಹೇಳಿದ್ದೆ 11-7 ಪ್ರಿನ್ಸಿಪಲ್ನ ಫಾಲೋ ಮಾಡಿ. ಅಂದರೆ 11 ಗಂಟೆಗೆ ಒಂದು ಊಟ, ಬ್ರೇಕ್ಫಾಸ್ಟ್ ಅಲ್ಲ, 11 ಗಂಟೆಗೆ ಒಂದು ಊಟ, ಒಂದು ಒಳ್ಳೆಯ ಊಟ, ಒಂದು 7 ಗಂಟೆಗೆ ಒಂದು ಒಳ್ಳೆಯ ಊಟ ಮಾಡಿ. ಅದರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಕಾರ್ಬೋಹೈಡ್ರೇಟ್ ಕಮ್ಮಿ ಇರತಕ್ಕಂಥ ಆಹಾರವನ್ನು ಸೇವಿಸಿ ಅಂತ ಹೇಳ್ತೀವಿ. ಇದನ್ನು ಫಾಲೋ ಮಾಡಿದರೆ 100% ರೈಟಿಂಗಲ್ಲಿ ಬರ್ತ್ಕೊಡ್ತೀನಿ ನಿಮಗೆ, ನಿಮ್ಮ ಪೇರೆಂಟ್ಸಿಗೆ ಎಷ್ಟು ನಿಮ್ಮಿಬ್ಬರು ಪೇರೆಂಟ್ಸಿಗೂ ಡಯಾಬಿಟೀಸ್ ಇದ್ದರೂ ಕೂಡ ನಿಮಗೆ ಡಯಾಬಿಟೀಸ್ ಬರಲ್ಲ. ಬಟ್ ಅನಿ ದುರಂತ ಏನಂತಂದರೆ, ನೀವು ಎಷ್ಟಾರ ಹೇಳಿ ನಮ್ಮಲ್ಲಿ ಬರ್ತಕ್ಕಂಥ ಪೇಷಂಟ್ಸಿಗೆ ಅಡ್ವೈಸ್ ಮಾಡಿ ಕಳಿಸಿರ್ತೀವಿ, ನೆಕ್ಸ್ಟ್ ಮಂತ್ ಬಂದಾಗ ಡಯಟ್ ಮಾಡ್ತಿದ್ದೀರಾ ಸರ್, ಸ್ವಲ್ಪ ಮಾಡ್ತಾ ಇದ್ದೀನಿ, ಪೂರ್ತಿ ಮಾಡಲಿಕ್ಕೆ ಆಗ್ತಾಯಿಲ್ಲ, ಆಗ್ತಾಯಿಲ್ಲ, ಹಾಗೆ ಹೀಗೆ 108 ಸಮಸ್ಯೆಗಳನ್ನ ಹೇಳ್ತಾರೆ. ಸೊ ಅಂದರೆ ಈ ಹೇಳಿ ಇದು ನನ್ನ ಮಾತು ಹೇಳಲಿಕ್ಕೆ ಅಷ್ಟೇ ಇದಾಗಿ ಸೀಮಿತ ಆಗೋಗಿದೆ, ಯಾರೂ ಕೂಡ ಸರಿಯಾಗಿ ಫಾಲೋ ಮಾಡಲ್ಲ. ಹಾಗಾಗಿ ನನಗೆ ಗ್ಯಾರಂಟಿ ಇದೆ, ಮುಂದಿನ ದಿನಗಳಲ್ಲಿ ಇನ್ನು 20-30 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರೂ ಕೂಡ ನಮ್ಮ ಈ ಲೈಫ್ ಸ್ಟೈಲಲ್ಲಿ ಹೇಗಿದೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ 100% ಡಯಾಬಿಟಿಕ್ ಪೇಷಂಟ್ಸಾಗಿ ಕನ್ವರ್ಟ್ ಆಗ್ತಾರೆ. ನಾವು ಇದನ್ನು ಸರಿ ಈ ಸ್ಥಿತಿನಲ್ಲಿ ನಾವು ಈ ಒಂದು ಟೈಮ್ನಲ್ಲಿ ಸರಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ 100% ಡಯಾಬಿಟಿಕ್ ಆಗ್ತಾರೆ. ಸರಿ ಸರಿ ಏನು ಸರ್, ನೀವು ಇದನ್ನು ಟೈಪ್ 2ನ ತಿದ್ಕೊಳ್ಳೋಕೆ ಹೇಳಿದ್ರಿ, ಡಯಟ್ ಪ್ಲಾನ್ ಹೇಳಿದ್ರಿ 11-7 ಅಂತ ಹೇಳಿದ್ರಿ, ಜೊತೆಗೆ ಲೋ ಕಾರ್ಬೋಹೈಡ್ರೇಟ್ ತೊಗೊಳ್ಳಿ, ಇದರಿಂದ ಟೈಪ್ 2 ಡಯಾಬಿಟೀಸ್ ಬರಲ್ಲ ಅಂತ ಹೇಳಿದ್ರಿ. ಹೌದು, 100% ನಾವು ಟೈಪ್ 2 ಡಯಾಬಿಟೀಸ್ನ ಬರ್ದಂಗೆ ತಡಿಬೋದು, ಅದ್ರ ಜೊತೆಗೆ ರಿವರ್ಸ್ ಮಾಡ್ಬೋದು. ನಿಮ್ಗೆ ಇರೋದು ಟೈಪ್ 2 ಡಯಾಬಿಟೀಸ್ ಅಂತಂದರೆ 100% ಇದನ್ನು ತೆಗೆದಾಕ್ಬೋದು ನಿಮ್ಮ ದೇಹದಿಂದ ವಿತೌಟ್ ಟ್ಯಾಬ್ಲೆಟ್, ಇದನ್ನು ನಾವು 100% ಕಂಟ್ರೋಲ್ ಮಾಡ್ಬೋದು. ಅದ್ರ ಜೊತೆಗೆ ಅಕಸ್ಮಾತ್ ಇಲ್ಲ ಸರ್ ಆಗಿದ್ರೆ ಟೈಪ್ 1 ಇದ್ರೆ ಏನು, ಪ್ಯಾನ್ಕ್ರಿಯಸ್ ಡ್ಯಾಮೇಜ್ ಆಗಿಬಿಟ್ಟಿದೆ, ಇನ್ಸುಲಿನ್ನೇ ಇಲ್ಲ, ಟೈಪ್ 1 ಡಯಾಬಿಟೀಸ್ಗೆ ಮಾತ್ರ ಕೆಲಸ ಮಾಡಲ್ಲ, ಡಯಟು ಅಷ್ಟಾಗಿ ಕೆಲಸ ಮಾಡಲ್ಲ, ಏನು ಇವನ್ನ ಟೈಪ್ 1 ಡಯಾಬಿಟೀಸ್ನು ಕೂಡ ನಾವು 90% ರಿವರ್ಸ್ ಮಾಡ್ಬೋದು. ನೋಡಿ, ಟೈಪ್ 1 ಡಯಾಬಿಟೀಸ್ನು ಕೂಡ 90% ರಿವರ್ಸ್ ಮಾಡ್ಬೋದು, ಬಟ್ ಟೈಮ್ ತೊಗೊಳುತ್ತೆ, ಕಾಲಾವಕಾಶ ಬೇಕು. 1 ವರ್ಷ 2 ವರ್ಷ 3 ವರ್ಷ ತನಕ ನಾವು ಸತತವಾಗಿ ಕೆಲವೊಂದು ಡಯಟ್ ಪ್ಲಾನನ್ನು ಫಾಲೋ ಮಾಡಿದ ಪಕ್ಷದಲ್ಲಿ ಈವನ್ನು ಟೈಪ್ 1 ಡಯಾಬಿಟೀಸ್ನು ಕೂಡ ನಾವು 90% ನಾವು ರಿವರ್ಸ್ ಮಾಡಿ ನಾರ್ಮಲ್ ಮಾಡಿ ವಿತೌಟ್ ಇನ್ಸುಲಿನ್ ವಿತೌಟ್ ಟ್ಯಾಬ್ಲೆಟ್ ಇರೋ ಹಾಗೆ ಮಾಡ್ಬೋದು. ನೋಡಿ, ಪ್ರತಿಯೊಂದು ಕಾಯಿಲೆಗೂ ಕೂಡ ಕಾರಣ ನಂದಿದ್ದೇ ಇರ್ತದೆ.
ಬುಕ್ಕಲ್ಲಿ ನಮ್ಮ ಬುಕ್ಸಲ್ಲಿ ಹೇಳ್ತಾರೆ ಇದಕ್ಕೆ ರೀಸನೇ ಗೊತ್ತಿಲ್ಲ ಅನ್ನೋನ್ ಅಂತ ಎಲ್ಲ ಮೆನ್ಷನ್, ಏನು ಕಾರಣ ಏನು ಅಂತಂದ್ರೆ ಇಲ್ಲ ಗೊತ್ತಿಲ್ಲ, ಅದು ಕಾರಣನೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದು ಸುಳ್ಳದು, ಪ್ರತಿಯೊಂದಕ್ಕೂ ಕಾಯಿಲೆಗೂ ಒಂದು ಕಾರಣ ಅನ್ನೋದು ಇರುತ್ತೆ, ಅದು ತಿಳಿದಿರುತ್ತೆ, ಈ ಸೈನ್ಸಿಗೆ ಗೊತ್ತಿದೆ. ಬಟ್ ಆದರೂ ಕೂಡ ಅದನ್ನು ಬಿಸ್ನೆಸ್ಸಾಗಿ ಯೂಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಆ ಕಾರಣವನ್ನು ತಿಳಿಸೋದಿಲ್ಲ. ಯಾಕಂದರೆ ಆ ಕಾರಣ ಗೊತ್ತಾಯಿತು ಅಂತಂದರೆ ಅದನ್ನು ಸರಿಪಡಿಸ್ಕೊಂಡು ನಾವು ಕಾಯಿಲೆ ಬರ್ದಾಗಿರ್ಬೋದು ನೋಡಿ, ಯಾವುದೇ ಒಂದು ಕಾಯಿಲೆಯನ್ನು ಕೂಡ ಬರ್ದಾಗಿರ್ಬೋದು ನಾವು ಯಾವಾಗಾದರೂ ಕಾರಣವನ್ನು ತಿಳ್ಕೊಂಡು ಅದನ್ನು ನಾವು ಸರಿಪಡಿಸ್ಕೊಂಡ ಸಂದರ್ಭದಲ್ಲಿ. ಹಾಗೆ ಸುಮಾರು ಡಯಾಬಿಟಿಕ್ ರಿವರ್ಸಲ್ ಪ್ರೋಗ್ರಾಮ್ಸ್ ನಡೀತವೆ. ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಡಯಾಬಿಟಿಸ್ ಜಸ್ಟ್ ನಾಟ್ ಜಸ್ಟ್ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್, ಡಿಸೀಸ್ ರಿವರ್ಸಲ್ ಪ್ರೋಗ್ರಾಮ್ ಅಂತಲೇ ನಾವು ಪ್ಲಾನ್ ಮಾಡಿಕೊಂಡು ಇನ್ನು ಕೆಲವೇ ದಿನಗಳಲ್ಲಿ ಡಿಸೆಂಬರ್ ಅಥವಾ ಜನವರಿನಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ. ಕಂಪ್ಲೀಟಾಗಿ ಇದು ಅಂತಲ್ಲ, ಯಾವುದೇ ಒಂದು ಕಾಯಿಲೆಗೂ ಕೂಡ ಆ ಕಾಯಿಲೆಗೆ ಕಾರಣ ಏನು, ನಿಮ್ಮಲ್ಲಿ ಏನು ಕಾರಣ ಅಂತ ಹುಡುಕ್ಬಿಟ್ಟು ಅದಕ್ಕೆ ಯಾವ ರೀತಿ ಲೈಫ್ ಸ್ಟೈಲ್ ಇರಬೇಕು, ಯಾವ ರೀತಿ ನಾವು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ತಂದ್ಕೋಬೇಕು, ಏನನ್ನು ಮಾಡಬೇಕು ಅನ್ನೋದನ್ನು ತಿಳಿಸಿ ಡಿಸೀಸ್ ಫ್ರೀ. ನಮ್ಮ ಉದ್ದೇಶ ಏನಂತಂದರೆ ಕಾಯಿಲೆ ಮುಕ್ತ. ಯಾವ ರೀತಿ ಕಾಯಿಲೆ ಮುಕ್ತ? ಔಷಧಿ ಇಲ್ಲದಲ್ಲೇ ನಾವು ಕಾಯಿಲೆ ಮುಕ್ತರಾಗ್ತಕ್ಕಂಥ ಒಂದು ಕರ್ನಾಟಕವನ್ನು ನಾವು ಸೃಷ್ಟಿಸ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಈ ಒಂದು ಈ ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ನು ಇದು ಸ್ಪೆಸಿಫಿಕ್ಕಾಗಿ ಯಾರಿಗೆ, ಅವರಿಗೆ ಇವರಿಗೆ ಅಂತ ಅಲ್ಲ, ಇವನ್ ಮಕ್ಕಳಿಗೂ ಕೂಡ ಯೂಸ್ ಆಗುತ್ತೆ. ಯಾಕಂದರೆ ಡಯಾಬಿಟಿಸ್ ಅನ್ನೋದು ಇವನ್ ಚಿಕ್ಕ ಚಿಕ್ಕ ಮಕ್ಕಳು, ಎರಡು ವರ್ಷ ಹೇಳಿದೆ, 2 ವರ್ಷದ ಮಗುವಿನಲ್ಲೂ ಕೂಡ ನಾನು ಡಯಾಬಿಟಿಸ್ ಅನ್ನೋದನ್ನು ನೋಡಿದ್ದೀನಿ. ಹಾಗಾಗಿ ಪ್ರತಿಯೊಬ್ಬರ ಅವಶ್ಯಕತೆ, ಹಾಗಾಗಿ ಇದನ್ನು ಪ್ರತಿಯೊಬ್ಬರು ಕೂಡ ನೋಡಿ, ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ. ಇದು ಇನ್ಫಾರ್ಮೇಷನ್, ಬೇಸಿಕ್ ಇನ್ಫಾರ್ಮೇಷನ್ನು. ಇದು ಗೊತ್ತಾಯಿತು ಅಂತಂದರೆ ಆಲ್ಮೋಸ್ಟ್ 50% ನೀವು ಕಾಯಿಲೆಯಿಂದ ಕ್ಯೂರ್ ಆದಾಗ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ನಗ್ನಗ್ತಾಯಿರಿ, ಆರೋಗ್ಯವಾಗಿರಿ. ನಮಸ್ಕಾರ.